ಅವಮಾನದ ಅಟ್ಟಹಾಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾನು ಹೇಳ್ತಾ ಇದ್ದೆ, ಗುರುರಾಜ್ ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಕರ್ನಾಟಕದ ಪೊಲೀಸರು ಬೆವರು ರಕ್ತ ಹರಿಸಿದ್ದನ್ನು ಕಣ್ಣಾರೆ ಕಂಡಿರುವಂಥವ್ರು ಅಂತ. ಗುರುರಾಜ್, ಎಲ್ಲೋ ಒಂದು ಕಡೆ ಈ ರೀತಿ ಸತ್ಯ ಘಟನೆಗಳನ್ನು ಆಧರಿಸಿ ಸಿನಿಮಾ ಮಾಡ್ತೀವಿ ಅಂತ ಹೇಳುವಂಥವರು, ಒಂದು ರಾಜ್ಯಕ್ಕೆ ಮಾತ್ರ ಸಂಪೂರ್ಣವಾದಂಥ ಕ್ರೆಡಿಟ್ ಕೊಡೋದು, ಇನ್ನೊಂದು ರಾಜ್ಯದವ್ರಲ್ಲಿ ಪೊಲೀಸರು ಹೆದರುಪುಕ್ಕಳರು ಅನ್ನೋ ಥರ ಬಿಂಬಿಸೋದು, ಈ ರೀತಿಯಾದಂಥ ಬೆಳವಣಿಗೆಗಳಾದಾಗ ಸತ್ಯ ಘಟನೆಗಳನ್ನು ತಾವು ಕಣ್ಣಾರೆ ಕಂಡಿರೋದ್ರಿಂದ ತಮಗೆ ಕೇಳ್ತಾ ಇದ್ದೀನಿ, ಯಾವ ರೀತಿ ಪರಿಣಾಮ ಆಗುತ್ತದೆ? ಇಲ್ಲ, ಇದು ನೋಡಿ, ವಾಸ್ತವವಾಗಿ ವೀರಪ್ಪನ ಇಡೀ ಎಂಟೈರ್ ಎಪಿಸೋಡ್ ಇದೆಯಲ್ಲ, ಅದು ವರ್ಣರಂಜಿತ ಕಥೆ ಅಲ್ಲ, ಅದು ಒಂದು ರಕ್ತರಂಜಿತವಾದಂತಹ ಚರಿತ್ರೆ. ಅದು ವೆಲ್ ಸೆಡ್. ನೀವೊಂದು ರಕ್ತರಂಜಿತ ಚರಿತ್ರೆಯನ್ನು ವರ್ಣರಂಜಿತವಾದ ಚಲನಚಿತ್ರ ಹಾಕ್ಸುವಂತಹ ಬರದಲ್ಲಿ ಸುಳ್ಳುಗಳನ್ನು ಸತ್ಯ ಅಂತ ಹೇಳಿಕೊಂಡು, ಪ್ರಾಮಾಣಿಕವಾದ ಸತ್ಯ ಘಟನೆಗಳನ್ನು ತಿರುಚಿಕೊಂಡು, ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಮಾರ್ಕೆಟಿಂಗನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ದಂಧೆ ಮಾಡೋ ಸಲುವಾಗಿ ಮಾಡೋದಿದೆಯಲ್ಲ, ಇದು ಅಕ್ಷಮ್ಯ. ನಾನು ಅದು ರಮೇಶ್ ಆಗಿರಬಹುದು, ಮತ್ತೊಬ್ಬರಾಗಿರ್ಬೋದು. ಕಾರಣ ಏನಂದರೆ, ಸಿನಿಮಾ ಕೂಡ ಅಜಿತ್ ನೀವು ಹೇಳಿದಾಗೆ ಒಂದು ಇತಿಹಾಸದ ಭಾಗವಾಗಿ ಮುಂದಕ್ಕೆ ಉಳಿದೋಗುತ್ತೆ. ನಾವು ಕಾಂಟೆಂಪರರಿ ವಿಚಾರಗಳನ್ನು, ಸಮಕಾಲೀನ ಸತ್ಯಗಳನ್ನು ದಾಖಲಿಸುವಾಗ ಸತ್ಯಕ್ಕೆ ಸಾಧ್ಯವಾದಷ್ಟು 90%+ ಹತ್ತಿರವಾಗಿರಬೇಕು, ಅದು ನಿಷ್ಠುರವಾಗಿದ್ದರೂ ಪರವಾಗಿಲ್ಲ. ಆದರೆ ನೀವು ದಂಧೆ ಮಾಡೋ ಸಲುವಾಗಿ ಸತ್ಯವನ್ನು ಮರೆಮಾಚಿಕೊಂಡು ನೋಡಿ, ನಿಮಗೆ 1986 ಮೊದಲ ಬಾರಿಗೆ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ವೀರಪ್ಪನ ಅರೆಸ್ಟ್ ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ಕೌರಿ ಅರೆಸ್ಟ್ ಮಾಡ್ತಾರೆ ಅಫಿಷಿಯಲ್ಲಾಗಿ. ಅಲ್ಲಿಂದ ಅವನ ಡೆತ್ ಆಗೋದು 18 ಅಕ್ಟೋಬರ್ 2004. ಆ್ಯಕ್ಚುಯಲ್ ಆಗಿ ವಿಜಯ್ ಕುಮಾರ್ಗಿಂತನೂ ಹೆಚ್ಚು ಕೆಲಸ ಮಾಡಿದ IPS ಅಧಿಕಾರಿ ಸೆಂದಾಮರಾಯಿ ಕಣ್ಣನ್ ಅಂಥೇಳಿ. ಭಾಳಷ್ಟು ಜನಕ್ಕೆ ಆ ಮನುಷ್ಯನ ಚಿತ್ರನೇ ಹೊರಗಡೆ ಬರಲಿಲ್ಲ, ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸರ ಕೆಲಸ ಥ್ಯಾಂಕ್ಲೆಸ್ ಜಾಬ್ ಅದು ಈ ಸಮಾಜಕ್ಕೆ. ಇಲ್ಲಿ ಕೂಡ ಬಹುಶಃ ರಮೇಶ್ ಅವರು ಅದನ್ನು ತೋರಿಸಿದ್ದಾರೆ, ಕರ್ನಾಟಕ ಪೊಲೀಸರು ಥ್ಯಾಂಕ್ಲೆಸ್ ಜಾಬ್. ಅವ್ರು ಏನಾದರೂ ಮಾಡಲಿ, ಅವ್ರ ಮನೆ ಹೇಗೆ. ನನಗನ್ಸೋದು ಇಡೀ ಸಿನಿಮಾನ ತಮಿಳ್ನಾಡಿನಲ್ಲಿ, ತಮಿಳ್ನಾಡು ಬಾಕ್ಸ್ ಆಫೀಸ್ ಗಮನದಲ್ಲಿಟ್ಕೊಂಡು ಮಾಡಲಾಗಿದೆ, ಯಾಕಂದರೆ ತಮಿಳಿನಲ್ಲೂ ಕೂಡ ಬಿಡುಗಡೆ ಆಗಿರುವಂಥ ಚಿತ್ರ ಇದು. ಕರ್ನಾಟಕದಲ್ಲಿ ಓಡದಷ್ಟು ದಿವಸ ಓಡಲಿ ಅನ್ನೋ ಕಾರಣಕ್ಕೆ ಕರ್ನಾಟಕದ ಥಿಯೇಟರ್ಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥದ್ದು. ಇಲ್ಲ, ಸಂಶಯಗಳು ಬರೋಲ್ಲ ಇದ್ರ ಬಗ್ಗೆ. ಅಜಿತ್, ಕರ್ನಾಟಕದ ಜನ ಬಹಳ ಪ್ರಜ್ಞಾವಂತರಿದ್ದಾರೆ, ಎಲ್ಲವನ್ನು ಕೂಡ ಕೊಟ್ಟಿದ್ದನ್ನು ಸ್ವೀಕರಿಸಿಕೊಂಡು ತಿನ್ನುವಂತಹ ಮನಸ್ಥಿತಿ ನಮ್ಮದಲ್ಲ. ಎಸ್, ಕರ್ನಾಟಕದ ಜನತೆ ಇದನ್ನು ಪ್ರಾಮಾಣಿಕತೆಯಿಂದ ನೋಡಬೇಕು. ಕೇವಲ ಇದನ್ನು ಮನರಂಜನೆಯ ಒಂದು ಚಿತ್ರ ಅನ್ನೋದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಸತ್ಯ ಘಟನೆಯನ್ನು ಆಧರಿಸಿದ್ದು ಮತ್ತು ಕರ್ನಾಟಕದ ಪೊಲೀಸರು ಮಾಡಿರುವ ಪ್ರಾಮಾಣಿಕ ಕೆಲಸವನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಮತ್ತು ಅಪಮಾನ ಮಾಡಲಾಗಿದೆ ಅನ್ನೋದನ್ನು, ನಮಗಾದ ಅಪಮಾನ, ಈ ನೆಲಕ್ಕಾದ ಅಪಮಾನ ಅಂತ ತಕ್ಕೊಂಡು ಇದನ್ನು ಪ್ರತಿಭಟಿಸಬೇಕು. ಎಸ್, ಯುವರ್ ರೈಟ್. ಮತ್ತೆ ಪ್ರತಿಭಟಿಸೋದ್ರ ಜೊತೆಗೆ ಸಾಧ್ಯವಾದಷ್ಟು ಕೂಡ ಇದನ್ನು ನ್ಯಾಯಾಲಯದಲ್ಲಿ ಕೂಡ ಒಂದು ಸಾರ್ವಜನಿಕ ಹಿತಾಸಕ್ತಿ ಹೂಡೋ ಮೂಲಕ ಕರ್ನಾಟಕ ಪೊಲೀಸರ ಘನತೆಯನ್ನು ಎತ್ತಿ ಹಿಡಿದೇ ಇದ್ದರೆ ಈ ಚಿತ್ರವನ್ನು ಬಿಡುಗಡೆ ಮತ್ತೆ ನಿಷೇಧ ಮಾಡಬೇಕು ಅಂತ ಹೇಳಿ ಕೇಳ್ಬೋದು. ಎಸ್, ಎಸ್. ಬಾಬಾಸಾಹೇಬ್ರೆ, ಈಗ ಈ ರೀತಿ ಸತ್ಯಗಳನ್ನು, ಸತ್ಯ ಘಟನೆಗಳನ್ನು ಆಧರಿಸಿಕೊಂಡು ಬಂದಂತ ಮಾಡಿದಂಥ ಸಿನಿಮಾದಲ್ಲಿ ಸತ್ಯಕ್ಕೆ ನ್ಯಾಯ ಸಿಗದೆ ಇದ್ರೆ ನಿಜವಾಗ್ಲೂ ಬೆವರು ಹರಿಸಿದಂಥ ಪೊಲೀಸ್ ಆಫೀಸರ್ಗಳಿಗೆ ಒಂಥರ ಮೊರೆಲ್ ಡಿಸ್ಟರ್ಬ್ ಆಗಲ್ವಾ ಅಂತ. ಡೆಫಿನೆಟ್ಲಿ ಡೆಫಿನೆಟ್ಲಿ, ಯಾಕಂದ್ರೆ ಒಂದು ಕಾಲ್ಪನಿಕ ಕತೆ ಅಂತ ಬರ್ಕೊಂಡು ಮಾಡಿದ್ರೆ ಅಂತ ಅಂದ್ರೆ ಬೇರೆ ಯಾರು ಕೇಳೋರು ಯಾರಿಲ್ಲ. ಈ ಸತ್ಯ ಕತೆ ಅಂತ ಹೇಳ್ಕೊಂಡು ಇವತ್ತು ಅವತ್ತು ಕೊನೆಯ ದಿವಸ ಒಂದು ಲೀಗಲ್ ಎಂಡ್ ಆದಾಗ, ಯಾರ್ದು ವೀರಪ್ಪನ ಸತ್ತಾಗ ನಮ್ಮಲ್ಲಿ 750 ಜನ ಸ್ಟಾಫ್ ಇದ್ರು ಅವತ್ತು, ಮಿರ್ಜಿ ಸಾಹೇಬ್ ನೇತೃತ್ವದಲ್ಲಿ 750 ಜನರಿಗೆ ಕೂಡ ಕರ್ನಾಟಕ ಸರ್ಕಾರ ರಿವಾರ್ಡ್ ಜಾಗ ಏನು ಬೇಕೋ ಅದನ್ನು ಕೊಟ್ಟಿದೆ. ಅಂಥವ್ರಿಗೆ ಯಾರೂ ಇಲ್ಲ ಅಂತ ತೋರಿಸಿದ್ದು ಅಂತಂದರೆ, ಈಗ ಪ್ರೊಡ್ಯೂಸರ್ ಡೈರೆಕ್ಟ್ರು ರಮೇಶ್ ಇರ್ಬೋದು, ಡೈರೆಕ್ಟ್ ಯಾರೇ ಇರ್ಬೋದು, ಅವ್ರು ತಮ್ಮ ಕಮರ್ಷಿಯಲ್ ಆಗಿ ಮಾತ್ರ ಥಿಂಕ್ ಮಾಡಿ ಹೋದ್ರೆ ಹೊರತು ಯಾರು ಇದಕ್ಕೆ ನಿಜವಾಗಿ ಜೀವದ ಹಂಗೆ ತರದು ಕೆಲಸ ಮಾಡಿದ್ದಾರೆ ಅವರನ್ನು ಬಿಟ್ಟು ಬಿಟ್ಟು ಮಾಡೋದಂತಂದರೆ ಇದು ನಿಜವಾಗಿಯೂ ಯಾರು ಸಹಿಸಲಾರ್ದಂತ ಅದು ಕರ್ನಾಟಕದ ಪೊಲೀಸರು ಖಂಡಿತ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ಯಾರಾದರೂ ಚಿಂತೆ ಮಾಡಿ, ತಮಿಳುನಾಡಿನ ಒಬ್ಬ IPS ಅಧಿಕಾರಿ ತಮಿಳ್ ಸೆಲ್ವಂನ ಕೊಲೆ ಮಾಡುವ ಪ್ರಯತ್ನ ಮಾಡಿದಾಗ ಆತನನ್ನು ಉಳಿಸಿದ್ದು ಕೂಡ ಕರ್ನಾಟಕ ಪೊಲೀಸರು. ಇಲ್ಲ, ಬೇಕಾದ ಆ ವಿಷಯದಲ್ಲಿ ನಾಗರಾಜ್ ಸರ್ ತಮ್ಮ ಕೊನೆಯ ಮಾತುಗಳು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ. ನಾಗರಾಜ್ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ತಮ್ಮ ಕೊನೆಯ ಮಾತುಗಳು ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವು? ನೋಡಿ, ಇದು ಒಂದು ಲಾಸ್ಟ್ ರನ್ ಏನು ಹೊಡೆದಿದ್ದಾರೆ, ಆ ಒಂದು ರನ್ನ ಆಧಾರದ ಮೇಲೆ ಇವರು ಕಥೆಯನ್ನು ಹೇಳಿದು ಸಿನಿಮಾ ಮಾಡಿದ್ದಾರೆ. ಇಟ್ ಈಸ್ 100% ರೀಲ್, ನಾಟ್ ರಿಯಲ್. ಎಸ್ ಸರ್. ಆ್ಯಂಡ್ ಇಫ್ ಇಟ್ ಇಸ್ ಟೇಕನ್ ಆಸ್ ಫಿಕ್ಷನ್, ಓಕೆ. ರಿಯಲ್ ಆಗಿ ನಮಗೆ ಗೊತ್ತಿದೆ, ತಮಿಳ್ನಾಡು ಜನಕ್ಕೂ ಗೊತ್ತಿದೆ ಇದು. ಎಸ್ ಸರ್, ತಮಿಳ್ನಾಡು ಜನನೇ ಬೈದಿದ್ದಾರೆ ತಮಿಳ್ನಾಡು ಪೊಲೀಸರಿಗೆ. ಎಸ್ ಸರ್, ಪಕ್ಕ ಭಾವ ಕೂತಿದ್ದಾರೆ ಕೇಳಿ. ಎಸ್ ಎಸ್, ನಾಗರಾಜ್ ಅವರ ಅಂತ ಇದ್ರು ನಾವು ಬೇಕು. ಡೆಫಿನೆಟ್ಲಿ ಕರ್ನಾಟಕ ಪೊಲೀಸ್ ಬೇಕು.
ಶಂಕರ್ ಬಿದರಿ ಬೇಕು. ತಮಿಳುನಾಡಲ್ಲಿ ಏನು ಇವತ್ತು ಸಿ ಎಂ ಇದ್ದಾರೆ ಅವ್ರಿಗೂ ಕೂಡ ಶಂಕರ್ ಬಿದರಿ ಅವರು ಬೇಕಿತ್ತು ಅವತ್ತು. ಎಸ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಸರ್, ಸತ್ಯವಾದ ಮಾತನ್ನ ಹೇಳಿದ್ರೆ ನಾಗರಾಜ್ ಸರ್, ಎಲ್ಲ ಸತ್ಯಗಳನ್ನ ನಿಜವಾಗ್ಲೂ ಹೊರಗೆ ತಂದು ಕರ್ನಾಟಕದ ಜನರಿಗೆ ತೋರಿಸುವಂತಹ ಪ್ರಯತ್ನವನ್ನ ಖಂಡಿತವಾಗಿಯೂ ಸುವರ್ಣ ನ್ಯೂಸ್ ಮಾಡುತ್ತೆ. ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಬಾವ ಸರ್ ತಮಗೂ ಕೂಡ ಅಭಿನಂದನೆಗಳು. ಗುರುರಾಜ್ ಸರ್ ಧನ್ಯವಾದಗಳು ಸ್ಟುಡಿಯೋದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ. ಸೊ ಇದಾಗಿತ್ತು ಅವಮಾನದ ಅಟ್ಟಹಾಸ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.